ಹೀಗೆ ಬೆಂಗಳೂರು ಸೆಂಟ್ರಲ್ 15 ವರ್ಷ ಪಿ ಸಿ ಮೋಹನ್ BJP MP. ಬೆಂಗಳೂರು ಸೆಂಟ್ರಲ್ ಅನ್ಕಂಡಂಗೆ ಈಗ ನೀವು ಇಡೀ ದೇಶ ವಿಶ್ಲೇಷಣೆ ಮಾಡ್ತಿದ್ದೀರಿ, ಸರಿಯಾಗಿ ಕೂಡ ಹೇಳಿದ್ರಿ. ಹೌದು, ಮೋದಿ ಸರ್ಕಾರದಲ್ಲಿ ಕೆಲಸ ಮಾಡಿದವ್ರು ಮಾಡಿದ್ದಾರೆ ಅಂತ ಹೇಳಿದ್ರಿ, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ. ಪಿ ಸಿ ಮೋಹನ್ ಕೆಲಸ ಮಾಡಿದಾರ ಸೆಂಟ್ರಲ್? ನಾನು ಬರೀ ಪಿ ಸಿ ಮೋಹನ್ ಮೇಲೆ ಹೋಗಲ್ಲ. ಓಕೆ, 25 ಜನ ಸಂಸದರು ಕಳಿಸಿದೀರ BJP-ಯಿಂದ ಸೆಂಟ್ರಲ್? ಎಷ್ಟು ಜನ ಹೋಗಿ ಅಲ್ಲಿ ನಿಮಗೋಸ್ಕರ ಕೆಲಸ ಮಾಡಿದ್ದಾರೆ, ನಿಮ್ಮ ವಾಯ್ಸ್ ಅನ್ನು ರೈಸ್ ಮಾಡಿದ್ದಾರೆ? ಎಷ್ಟು ಜನ MP ಕೆಲಸ ಏನು? ಇಲ್ಲಿ ಕಾರ್ಪೊರೇಟರ್ ಮಾಡೋ ಕೆಲಸದಲ್ಲಿ ಬಂದು ನಿಂತ್ಕೊಂಡು ಫೋಟೋ ಓಡಿಸ್ಕೊಳ್ಳೋದಾ? ಅವ್ರು ಹಾಕೋ ರೋಡಿಗೆ ನಿಂತ್ಕೊಂಡು ನಾವು ಫೋಟೋ ಓಡಿಸೋದ MP ಕೆಲಸ? ಮೆಂಬರ್ ಆಫ್ ಪಾರ್ಲಿಮೆಂಟ್ 15, 16, 18 ಲಕ್ಷದ ರೆಪ್ರೆಸೆಂಟೇಟಿವ್ನ ನೀವು ಡೆಲ್ಲಿಗೆ ಕಳಿಸ್ತಾ ಇದ್ದೀರ, ನಿಮ್ಮ ವಾಯ್ಸನ್ನು ಅಲ್ಲಿ ರೈಸ್ ಅನ್ ಮಾಡೋಕ್ಕೆ. ಇಲ್ಲಿ ಕರ್ನಾಟಕದಲ್ಲಿ ಬರ ಬರುತ್ತೆ, ಮಾತಾಡಲ್ಲ. ನೀರು ಬರುತ್ತೆ, ಮಾತಾಡಲ್ಲ. ಮಳೆ ಬರಲ್ಲ, ಮಾತಾಡಲ್ಲ. ಮೋದಿ ಮುಂದೆ ಕೈ ನಿಟ್ಕೊಂಡು ನಿಂತ್ಕೊಳ್ಳೋಕೆ ಮಾತ್ರ ನಾವು ಕಳಿಸಿರೋದು. ಒಬ್ಬ MP ಆಗಿ ಏನು ಕೆಲಸ ಮಾಡಬೇಕು? ಸಂಸದರಾಗಿ ನಮ್ಮ ತೇಜಸ್ವಿ ಸೂರ್ಯ ಅವರಿದ್ರು ಸೆಂಟ್ರಲ್ ಸೌತ್, ಅವ್ರಿಗೆ ಎಂಥ ಆಪರ್ಚುನಿಟಿ ಸಿಕ್ತು? ಅವ್ರು MP ಆಗಿ ಫಸ್ಟು ಇನಾಗ್ರೇಷನ್ ಅವ್ರ ಆಫೀಸ್ಗೆ ಅಮಿತ್ ಶಾ ಬಂದಿದ್ರು, ಜ್ಞಾಪಕ ಇದೆ ಅಲ್ಲ ತಮಗೆ? ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ರು ಅವ್ರನ್ನ ಅಲ್ವಾ, ಯುವ ಮೋರ್ಚಾ. ಏನು ಮಾಡಿದ್ರು? ಅದೇ ಕನೆಕ್ಟಿವಿಟಿ, ಅದೇ ಲೆನ್ಸನ್ ಇಟ್ಕೊಂಡು ಮೋದಿ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ನಾಟಕಕ್ಕೆ ತಗೊಂಬರಕ್ಕೆ ಆಗ್ತಾ ಇರಲಿಲ್ಲ. ನಲ್ಪರ್ ಅವ್ರು ತುಂಬ ಸೊಗಸಾಗಿ ಹೇಳ್ತಾವ್ರೆ, ಕರ್ನಾಟಕದಿಂದ 25 ಜನ BJP MPಗಳನ್ನ ಕರ್ನಾಟಕದವ್ರು ಗೆಲ್ಸಿದ್ರು. ಮೋಹನ್ ಕೆಲಸ ಮಾಡಲಿಲ್ಲ, ತೇಜಸ್ವಿ ಸೂರ್ಯ ಕೆಲಸ ಮಾಡಲಿಲ್ಲ, ಪ್ರತಾಪ್ ಸಿಂಹ ಅಂದರೆ ಲೈಕ್ 25 ಜನ BJP MPಗಳು ಕೆಲಸ ಮಾಡಲಿಲ್ಲ ಅಂತ. ಓಕೆ, ಅವ್ರು ಮಾಡಲಿಲ್ಲ ಅಂದರೆ ಜನ ತೀರ್ಮಾನ ತಗೋತಾರೆ. ತಾವು ಗೆದ್ರೆ, ನಿಮ್ಮ ಪಾರ್ಟಿಯವ್ರು ಗೆದ್ರೆ ಏನು ಮಾಡ್ತೀರಿ ನೀವು? DK ಸುರೇಶ್ ಅವ್ರು ನೋಡ್ತಾ ಇದ್ದೀರಾ, ಕನಕಪುರ ಬೆಂಗಳೂರು ರೂರಲ್ ಕಾನ್ಸ್ಟಿಟ್ಯೂನ್ಸಿ ಇವತ್ತು ಒಬ್ಬ MPಯಾಗಿ ಹೆಂಗೆ ಕೆಲಸ ಮಾಡಬೇಕು ಅಂತ ಇಡೀ ರಾಜ್ಯಕ್ಕೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ DK ಸುರೇಶ್ ಅವರು. ಎಲ್ಲ ಸ್ಕೀಮ್ಸನ್ನು ತೊಗೊಂಬಂದು ಜನಕ್ಕೆ ಕೊಟ್ಟಿದ್ದಾರೆ. ಏನು ಹೈಯೆಸ್ಟ್ ಮಾಡೋಕ್ಕಾಗುತ್ತೆ, ಒಬ್ಬ MPಯಾಗಿ ಏನು ಕೆಲಸ ಮಾಡ್ಬೋದು, ಕ್ಷೇತ್ರ ಜನಕ್ಕೆ ಏನು ಮಾಡಬೇಕು ಅಂತ DK ಸುರೇಶ್ ಹತ್ರ ಬಾಕಿ ಇರೋ ಕ್ಲಾಸ್ ತೊಗೊಬೇಕು. ನಾನೊಬ್ಬ ಯುವಕನಾಗಿ ನನಗೊಂದು ಅವಕಾಶ ಸಿಕ್ಕಿದ್ರೆ ಕರ್ನಾಟಕದ ಬೆಸ್ಟ್ MP DK ಸುರೇಶ್ ಅಂತ ಹೇಳ್ತಿದ್ದೀರಿ. ಇಡೀ ಭಾರತಕ್ಕೆ ಬೆಸ್ಟ್ MP DK ಸುರೇಶ್ ಅಂತೀನಿ ಕೆಲಸ ಮಾಡೋದ್ರಲ್ಲಿ. ಸಿ, ಮೆಚ್ಚಬೇಕು, ನನಗೆ ಜನಪರವಾದಂಥ ಕಾಳಜಿ ಇದ್ದರೆ. ನಾನು ಒಬ್ಬ ಶಾಸಕನಾಗಿ ನನಗೆ ಅವಕಾಶ ಸಿಕ್ಕಿದ್ರು, ಇಲ್ಲ ಒಬ್ಬ MP ಆಗಿ, ಅದು ನೀವು ಮಾಡಿರೋದಲ್ಲ, ಆ ಜನ ನಿಮ್ಮೇಲೆ ನಂಬಿಕೆ ಮಾಡಿ ನಿಮ್ಗೆ ಆ ಸ್ಥಾನ ಕೊಟ್ಟಿರೋದು ಅಲ್ವಾ. ಜನ ನಿಮ್ಮೇಲೆ ಒಂದು ನಂಬಿಕೆ ಇಟ್ಟು, ನಿಮ್ಮೇಲೆ ಒಂದು ವಿಶ್ವಾಸ ಇಟ್ಟು ಕೊಟ್ಟಿರೋದು. ಆ 5 ವರ್ಷ ನೀವು ಅವ್ರಿಗೋಸ್ಕರ ಆಲೋಚನೆ ಮಾಡದೇ ಇದ್ರೆ 28 ಜನ DK ಸುರೇಶ್ ನಿಮ್ಮ ಹತ್ರ ಇದ್ದಾರ? ನಾನು ಹೇಳದ್ನಲ್ಲ, ಅವ್ರ ಟಾರ್ಗೆಟ್ ಇಸ್ 20+. ಎಕ್ಸಾಕ್ಟ್ ನಂಬರ್ ನಾನು ಬರ್ತೀನಿ, ಮತ್ತೆ ನಿಮ್ಗೆ ನಂಬರ್ ಕೊಡ್ತೀನಿ. ಯಾಕೆ ಚಿಂತೆ ಮಾಡ್ತೀರಾ? ಕೆಲವೊಂದು ವಿಷಯಗಳನ್ನ ಅಲ್ಲಾಗಲಿ ಹಂಗಿಲ್ಲ, ಇದೇ ಆಫೀಸಲ್ಲಿ ಕುತ್ಕೊಂಡು ಅಲ್ಲೇ ಸ್ಟುಡಿಯೋದಲ್ಲಿ ಕುತ್ಕೊಂಡು MLA ಎಲೆಕ್ಷನ್ ಹಿಂಗೆ ಆಗುತ್ತೆ ಬರ್ದಿಟ್ಕೊಳ್ಳಿ ಅಂತಂದು ಫಲಿತಾಂಶ ಅವ್ರು ಹೇಳಿದಂಗೆ ಬಂದ್ಬಿಟ್ಟೈತಿ. ಈಗ ಇರೋದು ಒಪ್ಕೋಬೇಕಲ್ಲ ನಿಮ್ಮ ಥರ ಬಂದಿದೆ. ಈಗ ಅವ್ರು ಹೇಳ್ತಿದ್ದಲ್ಲ 20+ ಅಂತ, ಮತ್ತೆ ಪ್ರಶ್ನೆ ಮಾಡ್ತಿದ್ರೆ, ಈಗ ಹಳೇದು ನೀವು ಕೇಳಿದ್ರಿ, ನಾನು ಹೇಳಿದ್ದೆ ಅದಾಗಿದೆ ಶಿವು, ಈಗ ಕೇಳಿದ್ರಿ ಹೇಳಿದ್ದೀನಿ ಆಗುತ್ತೆ ಅಂತ ವರ್ಮಸಲ್ಲಿ ಹೇಳ್ತಿರ್ತಾರೆ. ಇನ್ನು ಎಕ್ಸಾಕ್ಟ್ ಫಿಗರ್ ನಂತರ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ, ಯಾಕಂದ್ರೆ ಅಲ್ಲ ಗೆಳೆಯಂಗಿಲ್ಲ. ಇಲ್ಲ, ನಿಮ್ಮ ಭಾಳಷ್ಟು ನಾಯಕರು ಸಂತೋಷ್ ಲಾಡ್ ಸಮೇತ ಎಲ್ಲರೂ ನಾವು ಸಂದರ್ಶನ ಮಾಡಿದಾಗ, ಎಸ್ ನಾವು 41 ಆಡ್ತೀವಿ ಪರ್ಸೆಂಟೇಜ್ ಅಲ್ಲಿ ಅಂತ ಹೇಳ್ತಿದ್ದೆ. ಗ್ಯಾರಂಟಿನ ಜನ ಒಪ್ತಾವ್ರೆ ಅಂದ್ರು, ಕೊಡಕ್ ಮುಂಚೆ ಗ್ಯಾರಂಟಿ ಬಗ್ಗೆ ಹೇಳಿದಾಗಲೇ ಜನ ಒಪ್ಪಿದ್ರು, ಅದನ್ನು ವೋಟ್ ಹಾಕೋದು. ಬೇರೆ ಬೇರೆ ಕಾರಣಗಳು ಕೂಡ ಇದೆ. ನೀವು ಹೇಳಿದ್ರಿ ಎಸ್ ವರ್ಷ ಸರ್ಕಾರ BJP ತಮ್ಮ ಮನೆಗೆ ಕಳ್ಸಿದ್ರು ಬೊಮ್ಮಾಯಿಂದ ನಮ್ಗೆ ಅವಕಾಶ ಕೊಟ್ಟರು ಅಂತ, ಎಲ್ಲವೂ ಸೇರಿ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಟ್ರು. ಈಗ ನಾವು ಮತ್ತೆ ಆಗುತ್ತಾ 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 ಅಂದ್ರೆ ನಾನೊಂದು ಹೇಳ್ತೀನಿ ಕೇಳಿ. ಇಲ್ಲ, ಯಾಕೆ ಈ ಮಾತನ್ನು ನಾನು ಹೇಳಿದೆ ಅಂದ್ರೆ ಕ್ಲಾರಿಟಿ ಕೊಟ್ಬಿಡ್ತೀನಿ. 2019 ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿ ಸೀಟ್ಗಳ ಹಂಚಿಕೆ, ಆದ್ರೆ ಈ ಬಾರಿ 28ಕ್ಕೂ ಕೂಡ ಅಭ್ಯರ್ಥಿಗಳನ್ನ ಹಾಕ್ಬೇಕಾಗಿರೋ ಸವಾಲು ತುಂಬಾ ದೊಡ್ಡದಿದೆ. BJP ದೊಡ್ಡ ವಿಷಯ. ನೀವು 28ಗೆ 2 ಕ್ಯಾಂಡಿಡೇಟ್ ಕೊಡ್ತೀವಿ ಬೇಕಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್? 28ಗೆ 2 ಕ್ಯಾಂಡಿಡೇಟ್ ನಮ್ಮ ಹತ್ರ ರೆಡಿ ಇದೆ ಆಲ್ರೆಡಿ. ಟೈಮ್ ಅಲ್ಲಿ ಸರ್ಕಾರ ಲೀಡ್ ಮಾಡ್ತಿದ್ದು ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವ್ರಿಗೆ ಈಗ ಉಡುಪಿ ಚಿಕ್ಕಮಗಳೂರು ಪ್ರಮೋದ್ ಬದುರಾಜ್ ಕಾಂಗ್ರೆಸ್ ಕ್ಯಾಂಡಿಡೇಟ್ನೇ ಲೀಡರ್ನೇ ಕರ್ಕೊಂಡು JDS ಕಂಟೆಕ್ಟ್ ಮಾಡಿದ್ರು. ವಿಜಯಪುರ JDS ಬಿಟ್ಕೊಟ್ಟಿದ್ರು. ಆ ಕಳೆದ ಮೈತ್ರಿ ವ್ಯತ್ಯಾಸ. ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ 1999 SM ಕೃಷ್ಣ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅವತ್ತು 18 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿತ್ತು. ಅದನ್ನು ಬೀಟ್ ಮಾಡ್ತೀವಿ. 2004 ನಂತರ 10 ಕ್ಷೇತ್ರವನ್ನು 10 ದಾಟಿಲ್ಲ, 10 ಹೋಗ್ಲಿಲ್ಲ. ಬಟ್ ನಿಮ್ ಕಾನ್ಫಿಡೆನ್ಸ್ ದೊಡ್ಡ ಮಟ್ಟಕ್ಕಿದೆ. ನಾನು ಆಗ್ಲೇ ಇಲ್ಲ, ಜನ ಬದಲಾವಣೆಯನ್ನ ಒಪ್ಕೊಂಡಿದ್ದಾರೆ. ನಿಮ್ಮ ನೀವು ಗ್ಯಾರಂಟಿ ಅಂದಾಗಲೇ ಜನ ವೋಟ್ ಹಾಕಿದ್ರು, ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದಿರಿ. ಏನೋ ಜನ ಒಂದಷ್ಟು ಹೌದು,
ಮನೇಲಿರೋ ಹೆಂಗಸರೆಲ್ಲರನ್ನೂ ಓಡಾಡ ಕಳಿಸ್ಬಿಟ್ರಿ, ಹಿಂಗೆಲ್ಲ ಏನೇ ಆಚೆ ಈಚೆ ವ್ಯತ್ಯಾಸಗಳು ಬಂದು ನಿಮಗೊಂದು ನಂಬಿಕೆ ಇದೆ. ಬಿಕಾಸ್ ಆಫ್ ಆ ವೋಟ್ ಶೇರ್ ನಾವು 45% ದಾಟ್ತೀವಿ, 28ರಲ್ಲಿ ನಾವು ಎಷ್ಟು ಗೆಲ್ತೀವಿ ಅನ್ನೋ ಅಂಕಿಅಂಶಗಳನ್ನ ನೀವು ಕೊಡ್ತಾ ಹೋಗ್ತಿದ್ದೀರಿ. ಯಾಕೆ ನಾನು ಆಗಲೇ ಹೇಳಿದೆ, ನಾನು ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯ. ನಾನು ಸುಮ್ಮನೆ ಬಾತ್ ಕೊಟ್ಟು ನನ್ನ ವರ್ಡನ್ನ ಕಳ್ಕೊಳ್ಳಲ್ಲ. ನಾನು ಏನಿದ್ರು ಅದನ್ನು ಕರೆಕ್ಟಾಗಿ ಫ್ಯಾಕ್ಟ್ಸ್ ಏನಿದೆ ನೋಡೇ ಮಾತಾಡೋದು. ನನಗೆ ನನ್ನ ನಾಯಕರು ಹೇಳ್ಕೊಟ್ಟಿದ್ದಾರೆ ಕೆಲಸ ಹೆಂಗ್ ಮಾಡ್ಬೇಕು ಅಂತ. ನಾವು ಮಾಡಿದೀವಿ ಆ ರೀತಿ. ಮತ್ತೆ ನಾವು 28ಗೆ ರೆಡಿ ಆಗ್ತೇವೆ. ಕರ್ನಾಟಕದಲ್ಲಿ ಏನಾರ ಸಿದ್ದರಾಮಯ್ಯ ಸಿಂಗಲ್ ಸರ್ಕಾರ ಆಗಿದ್ರೆ ಹೌದು ಇದು ಹಿಂಗೆ ಹಿಂಗೆ ಅನ್ಬೋದಿತ್ತು. ಡಿ ಕೆ ಶಿವಕುಮಾರ್ ಪ್ಲಸ್ ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ವರ್ಕೌಟ್ ಆಗಿದೆ. ಆ ನಂಬರು ಇವರು ಮತ್ತು ಅವ್ರು ಹೇಳಿದ್ದು ರಿಸಲ್ಟ್ ಬಂದಿದೆ. ಬಟ್ ಹಾಗಾಗಿ ಈ ಹಳೆ ಚುನಾವಣೆ ಅಂತ ಅನ್ಕೊಳ್ಳಂಗಿಲ್ಲ. ಡಿ ಕೆ ಶಿವಕುಮಾರ್ ನೇತೃತ್ವದ ಅಂದರೆ ಸಹಭಾಗಿತ್ವದ ಮೊದಲ ಲೋಕಸಭಾ ಚುನಾವಣೆ. ಸರ್, ನಾನು ಒಂದೇ ಒಂದು ವಿಚಾರ ಹೇಳ್ತೀನಿ. ಬರೀ ಕರ್ನಾಟಕದಲ್ಲಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಇವತ್ತು ಲೀಡರ್ಶಿಪ್ಪು ನಮ್ಮ ಕಾಂಗ್ರೆಸ್ ಸರ್ಕಾರ, ಇವತ್ತು ತೆಲಂಗಾಣದಲ್ಲೂ ಕೂಡ ಸರ್ಕಾರ ಬರೋಕ್ಕೆ ಕಾರಣ ನಮ್ಮ ಇಲ್ಲಿನ ಗೆಲುವು, ನಮ್ಮ ನಾಯಕರ ಸ್ಟ್ರಾಟಜಿ, ನಮ್ಮ ನಾಯಕರ ಪ್ರೆಸೆನ್ಸ್. ಇದೇ ಕರ್ನಾಟಕದ ಕ್ಯಾಬಿನೆಟ್ನ ಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಾವೆಲ್ಲ ಹೋಗಿ ಅಲ್ಲಿ ಬೀಡು ಬಿದ್ದೆ ಕಾಂಗ್ರೆಸ್ನ ಗೆಲ್ಸಿರೋದು. ನಮಗೆ ಎಲೆಕ್ಷನ್ ಮಾಡಕ್ಕೆ ಬರುತ್ತೆ. ಬರೀ ಅವರ ನಾನು ಅದೇ ಹೇಳ್ತಾ ಇರೋದು, ಚುನಾವಣೆಯನ್ನ ಗೆಲ್ಲುವ ಕಲೆ, ಚುನಾವಣೆಯನ್ನ ಮಾಡುವ ಕಲೆ, ಗೆದ್ದೇ ಗೆಲ್ತೀವಿ ಅಂತ ಹೇಳುವ ಕಲೆ ನಿಮ್ಗಿದೆ, ಗೆದ್ದಿದ್ದೀರಿ ಈಗಲೂ. ಆದರೂ ಮೊದಲನೇ ಪ್ರಶ್ನೆಗೆ ಉತ್ತರ ಕರೆಕ್ಟಾಗಿ ಸಿಕ್ಕಿದ್ರು. ಮೊದಲನೇ ಪ್ರಶ್ನೆ ಮೀನ್ಸ್ ವಿಧಾನಸಭೆ ಚುನಾವಣೆ ಉತ್ತರ ಸಿಕ್ಕಿದ್ರು. ಲೋಕಸಭೆ ಪ್ರಶ್ನೆಗೆ ಎಲ್ರಿಗೂ ಕಾಡ್ತಿರುತ್ತೆ, ವಿಧಾನಸಭೆ ಎಲೆಕ್ಷನ್ ಬೇರೆ, ಲೋಕಸಭೆ ಎಲೆಕ್ಷನ್ ಬೇರೆ. ಸೇ ಅದು ಇತ್ತು, ನಿಜ, ಐ ಅಗ್ರಿ. ಆ ಮೋದಿ ಅನ್ನೋ ಫ್ಯಾಕ್ಟ್ರು ಒಂದು ಲೆವೆಲಲ್ಲಿ ಇತ್ತು. ಈ ಬಾರಿ ಅವ್ರಿಗೆ ಅಷ್ಟು ಸುಲಭ ಇಲ್ಲ. ಜನಕ್ಕೆ ಅರ್ಥ ಆಗೋಗಿದೆ, 10 ವರ್ಷ ನೋಡಿದ ಮಗನೇ ಮತ್ತೆ ನೋಡೋಕೆ ಇಷ್ಟಪಡ್ತಾರೆ ಜನ. ಜನ ಬದಲಾವಣೆ. ನಾವು ಇವತ್ತು ಯೂತ್ ಇದ್ದೀವಿ, ನಮಗೆ 30 ಸೆಕೆಂಡ್ಸ್ ರೀಲ್ಸ್ ಜಮಾನ ನಮ್ದು, ಟಕ್ಕಂತ 5 ಸೆಕೆಂಡ್ ಇಷ್ಟ ಆಗ್ತಾಯಿದ್ರೆ ಕಳಿಸ್ಬಿಡ್ತೀವಿ ಮೇಲೆಗೆ. 10 ವರ್ಷ ಟೈಮ್ ಕೊಟ್ಟಿದ್ದೀವಿ, ಹಿಂಗೆ ಬಿಡ್ತೀವಾ? ರೀಲ್ಸ್ ಸ್ಕ್ರಾಲ್ ಮಾಡಿದಂಗೆ ಮೋದಿನ ಸ್ಕ್ರಾಲ್ ಮಾಡಿ ಕಳಿಸ್ತೀರಿ. ಇವಾಗ ನೋಡಿಲ್ವಾ ನೀವು ಸ್ಕ್ರಾಲ್ ಮಾಡಿದ್ಮೇಲೆ, ಸ್ಕ್ರಾಲ್ ಮಾಡಿದ್ಮೇಲೆ ನೀವು ನೋಡಿಲ್ವಾ ರಾಹುಲ್ ಗಾಂಧಿ ಬರ್ತಾರ, ಮಲ್ಲಿಕಾರ್ಜುನ ಖರ್ಗೆ ಬರ್ತಾರ, ಕಾಂಗ್ರೆಸ್ನ ನಾಯಕರು ಬರ್ತಾರೆ. ಜನಪರವಾಗಿ ನೋಡಿ, ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಇರುವಂಥ ಎಕ್ಸ್ಪೀರಿಯನ್ಸ್ ನೀವು ನೆನ್ಸಿ ನೋಡಿ, ಮೋರ್ ದೆನ್ 50 ಇಯರ್ಸ್, ಇಟ್ ಈಸ್ ನಾಟ್ ಅ ಜೋಕ್. ರಾಹುಲ್ ಗಾಂಧಿ ಒಬ್ಬ ವ್ಯಕ್ತಿ 3,800 ಕಿಲೋಮೀಟರ್ ನಡೀತಾರೆ ಅಂದರೆ ಇಟ್ ಈಸ್ ನಾಟ್ ಅ ಜೋಕ್. ಭಾರತ್ ಜೋಡೋ ನಾನು ನಡೆದಿದ್ದೀನಿ 520 ಕಿಲೋಮೀಟರ್, 530 ಕಿಲೋಮೀಟರ್ ಕರ್ನಾಟಕದಲ್ಲಿ ಒಂದು ಇಂಚ್ ಬಿಡದೆ ನಡೆದಿದ್ದೀನಿ. ಆ 23 ದಿನ ನಡೆದಿದ್ದಕ್ಕೆ ನಾನು ಯಪ್ಪ 150 ದಿನ ಹೆಂಗೆ ನಾನು ಹಂಗೆ. ನಾವು ಕೇಳಿದ್ವಿ ಸರ್ ಕೇಸ ಮೆರೆಗು ದರದ ಹೋತಾತ, ಮೆರೆಗು ಲೋಗ್ ಮೆರೆಗು ಟಯರ್ಡ್ ಹೋತಾತ, ಮಗರ್ ಜೋ ಪ್ಯಾರ್ ಸೆ ಲೋಗ್ ಮೇರೆ ಪಾಸ್ ಆಯ್. ನನ್ನ ಹತ್ರ ಹೆಂಗೆ ಬಂದರು ಜನ, ನಾನು ಬಂದು ಅಪ್ಕೊಂಡ್ರು ತಪ್ಕೊಂಡ್ರು, ಆ ಸ್ಟ್ರೆಂತಲ್ಲಿ ನಡೆದೆ ಅಂದರು. ಈಗ ಮತ್ತೆ ಭಾರತ ನ್ಯಾಯ ಯಾತ್ರೆ ಪ್ಲಸ್ ಆಗುತ್ತೆ. ನ್ಯಾಯ ಕೊಡಿಸ್ತೀವಿ ಜನಕ್ಕೆ, ಭಾರತದ ಜನಕ್ಕೆ ನ್ಯಾಯ ಬೇಕಾಗಿದೆ ಇವತ್ತು. ಓಕೆ, ಕರ್ನಾಟಕದ ನಂಬರ್ನ ಎಕ್ಸಾಕ್ಟಾಗಿ ನಂತರ ಹೇಳ್ತೀರಿ. ದೇಶದ ನಂಬರ್ 543 ಎಷ್ಟು ಕೇಳ್ತೀರಿ? INDA ಮೈತ್ರಿಕೂಟ. ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕರ್ನಾಟಕಕ್ಕೆ, ರಾಜ್ಯಕ್ಕೆ ರಾಷ್ಟ್ರಕ್ಕಾದಾಗ ನೀವು ಅದು ಕೇಳಿ. ನಾನು ಬೇರೆ ಯಾರನ್ನು ಆಗಿದ್ರೆ ಕೇಳ್ತಿರ್ಲಿಲ್ಲ. ಒಂದು ಡಿ ಕೆ ಶಿವಕುಮಾರ್ ಬಿಟ್ಟರೆ ಎರಡನೇ ದಿನ ಪ್ರಶ್ನೆಗಳು ಕೇಳಿ ನಿಮ್ಗೆ ಸೂಕ್ತ ಅಂತ ನಾಯಕರು. ನಮ್ಗೆ ಅವಕಾಶ ಸಿಕ್ಕಾಗ ನೀವು ಅದನ್ನ ಕೇಳಿ, ನಾವು ಉತ್ತರ ಕೊಡ್ತೀವಿ. ಇವತ್ತು ನಮ್ಮ ಕರ್ನಾಟಕ ಬಗ್ಗೆ ಕೇಳಿ.